ಹುಟ್ಟುವಾಗೆಲ್ಲ ಸರಿ ಇದ್ವಿ. ಹುಟ್ಟಿದ ಮೇಲೆ ಒಂದು 5-6 ವರ್ಷ ಆದ್ಮೇಲೆ ನನಗೆ ಪ್ರಾಬ್ಲಮ್ ಸ್ಟಾರ್ಟ್ ಆಯ್ತು. ಇವ್ರಿಗೆ 7 ತಿಂಗಳಲ್ಲೇ ಸ್ಟಾರ್ಟ್ ಆಯ್ತು ಪ್ರಾಬ್ಲಮ್. ವಾಟರ್ ಕಲರು, ಆಯಿಲ್ ಪೇಂಟಿಂಗ್, ಸಾಫ್ಟ್ ಪೇಸ್ಟಲ್ಸ್, ಈ ಥರ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಕಲಿತಾ ಇದ್ದೇನೆ. ನನಗೆ ಒಂದು ಮನಸ್ಸಲ್ಲಿ ಆಸೆ ಇತ್ತು, ಬದುಕಿದ್ರೆ ನಾವು ಕಿಂಗ್ ಥರನೇ ಬದುಕಬೇಕಂತ. ನನ್ನ ಹೆಸರು ಗಣೇಶ್ ಪಂಜಿಮಾರು, ನನ್ನ ತಂಗಿ ಸುಮಾ ಪಂಜಿಮಾರು. ನಾವು ಹುಟ್ಟುವಾಗೆಲ್ಲ ಸರಿ ಇದ್ವಿ. ಹುಟ್ಟಿದ ಮೇಲೆ ಒಂದು 5-6 ವರ್ಷ ಆದಮೇಲೆ ನನಗೆ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು. ಅಂದರೆ ಸ್ವಲ್ಪ ಎಲುಬದ್ದು ಪ್ರಾಬ್ಲಮ್ ಆಗಿ ಅದೊಂದು ಇದು ಜೀನ್ಸ್ ಪ್ರಾಬ್ಲಮ್ ಬರ್ತದಲ್ಲ, ಅಂದರೆ ನನ್ನ ತಾಯಿ ಮತ್ತು ತಂಗಿ ತಂದೆಯದ್ದು ಒಂದೇ ರಕ್ತ, ಆದ್ದರಿಂದ ಅದು ಈ ಥರದ್ದು ಒಂದು ರೋಗ ಬಂತು, ಆಸ್ಟಿಯೋಜೆನಿಸಿಸ್ ಬರ್ತಕ್ಕ ಅಂತ. ಅದಕ್ಕಾಗಿ ನಾವು ಮತ್ತೆ 5 ವರ್ಷ ನಂತರ ಎಲ್ಲ ಕರೆಕ್ಟ್ ಎಲ್ಲರ ಹಾಗಿದ್ವಿ. ಮತ್ತೆ ಎಲ್ಲ ಬೋನ್ ಎಲ್ಲ ಮುರಿಲಿಕ್ಕೆ ಸ್ಟಾರ್ಟ್ ಆಯಿತು. ಮುರಿದು ಮುರಿದು ಮನೆಯಲ್ಲಿ ಇದ್ದು ಮತ್ತು ಸುಮಾರು ಸಮಯ ನನಗೆ ಶಾಲೆಗೆ ಎಲ್ಲ ಹೋಗ್ಲಿಕ್ಕೆ ಆಗಲಿಲ್ಲ. ಆಗ ನಾನು ಶಾಲೆ ಮನೆಗಳಲ್ಲೇ ಇದ್ದೆ ಸುಮಾರು ವರ್ಷ. ನಾನು ಸ್ವಲ್ಪ ಒಂದು 12 ವರ್ಷ ಆದಮೇಲೆ ನಾನು ಶಾಲೆಗೆ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ನಾನು ಶಾಲೆಗೆ ಹೋದೆ, ನನಗೆ ಬಿ ಕಾಮ್ ಕಂಪ್ಲೀಟ್ ಮಾಡಿದೆ. ಇವರು ನನ್ನ ತಂಗಿ ಇದೆ, ಇವರು ಇವರಿಗೆ 7 ತಿಂಗಳಲ್ಲೇ ಸ್ಟಾರ್ಟ್ ಆಯಿತು ಪ್ರಾಬ್ಲಮ್ ಬೋನದ್ದು. ಅಂದರೆ ಇವರು ಕೂಡ ಹುಟ್ಟುವಾಗ ಸರಿ ಇದ್ರು, ಮತ್ತೆ 7 ತಿಂಗಳಲ್ಲಿ ಪ್ರಾಬ್ಲಮ್ ಸ್ಟಾರ್ಟ್ ಆಗಿ ಇವರಿಗೆ ಕೂಡ ಇದೆ. ಎಲ್ಲ ಆಪರೇಷನ್ ಆಯಿತು, 4 ಅಂದರೆ 2 ಕೈ 2 ಕಾಲು ಆಪರೇಷನ್ ಆಯಿತು. ಮತ್ತೆ ನಾವು ಏನು ಮಾಡಬೇಕಂತಿದ್ದೆ, ನಾವು ಮಲಗಿದ್ದಲ್ಲಿ ಬೆಳಿಗ್ಗೆ ಹೇಳುವಾಗ ಅದು ಮುರಿದಿರ್ತದೆ ಇಲ್ಲಿ ಎಲ್ಲೇ ಅದ್ರ ಹಿಂದುಗಡೆ ಆಚೆ ಈಚೆ ಹೊರಳುವಾಗ, ಅಂದರೆ ಅಷ್ಟು ಸ್ಮೂತ್ ಇತ್ತು ಬೋನ್ಸ್. ಮತ್ತೆ ನಂದು ಕಾಲೇಜು ಎಲ್ಲ ಕಂಪ್ಲೀಟ್ ಮಾಡಿದೆ, ಬಿ ಕಾಮ್ ಎಲ್ಲ 2015 ನನ್ನ ಡಿಗ್ರಿ ಪಾಸ್ ಔಟ್ ಆಯಿತು. ನಾನು ಕಾಲೇಜಿಗೆಲ್ಲ ಹೋಗುವಾಗ ನನಗೆ ಶಾಲೆಯಲ್ಲೆಲ್ಲ ತುಂಬ ಹೆಲ್ಪ್ ಮಾಡ್ತಿದ್ರು. ಅಂದರೆ ನನಗೇನು ಇರಲಿಲ್ಲ, ಅಂದರೆ ಹೆದರಿಕೆ ಇರಲಿಲ್ಲ ನನಗೆ. ಅದರಿಂದ ಟೀಚರ್ಸ್ ಎಲ್ಲ ತಮ್ಮ ಮಗನಾಗಿ ನೋಡ್ಕೊಳ್ತಿದ್ರು, ನನ್ನ ಫ್ರೆಂಡ್ಸ್ ಇದ್ದರು, ಅವ್ರ ಅಣ್ಣ ಅಥವಾ ತಮ್ಮನಾಗಿ ನನ್ನ ನೋಡ್ಕೊಳ್ತಿದ್ರು. ಸ್ಕೂಲು ಪ್ರೈಮರಿ ಆಗಲಿ ಅಲ್ಲೇ ಹೈಸ್ಕೂಲಲ್ಲೇ ಆಗಲಿ, ಪ್ರೈಮರಿ ಕೂಡ ಶ್ರೀ ದುರ್ಗಾಂಬಿಕೆ ಹಿರಿಯ ಪ್ರಾಥಮಿಕ ಇಲ್ಲಿ ಮಾಡಿದ್ದು, ಇದೇ ಊರಲ್ಲಿ. ಮತ್ತು ಶ್ರೀನಾರಾಯಣ ಗುರು ಪ್ರೌಢಶಾಲೆ ಅಲ್ಲಿ ಬಡವೇಲಿಯಲ್ಲಿ ಮಾಡಿದ್ದೆ. ಮತ್ತು ಪಿ ಯು ಸಿಯನ್ನು ಹಿಂದೂ ಜೂನಿಯರ್ ಕಾಲೇಜ್ ಪದವು, ಮತ್ತು ಡಿಗ್ರಿ ಉಳ್ಕಿ ಸುಂದರಾಮ್ ಶೆಟ್ಟಿ ಕಾಲೇಜಲ್ಲಿ ಮಾಡಿದೆ, ಕಂಪ್ಲೀಟ್ ಮಾಡಿದೆ. ಕಂಪ್ಲೀಟ್ ಮಾಡಿದ್ಮೇಲೆ ನಾನು ಅದೇ ಡಿಗ್ರಿಯಲ್ಲಿ ಕಂಪ್ಲೀಟ್ ಆದಮೇಲೆ ನನಗೆ ಇದು ಕೆಲಸ ಇಲ್ಲಿ ಸಿಗಲಿಲ್ಲ. ಅಂದರೆ ಕೆಲಸ ಸಿಗಿಲ್ದಾಗ ನಾನು ಅದೇ ಯೂಟ್ಯೂಬ್ ನೋಡ್ತಾ ಇದ್ದೆ ಆನ್ಲೈನ್ ಕ್ಲಾಸ್ಗಾಗಿ. ಹಾಗೆ ಒಂದು ದಿವಸ ಯಾರದೋ ವೀಡಿಯೋ ನೋಡಿದ್ದೆ, ಒಂದು ಆಟದ ವೀಡಿಯೋ. ಆಟದ ವೀಡಿಯೋ ನೋಡಿದ್ಮೇಲೆ ನನಗೆ ಕೂಡ ಸ್ವಲ್ಪ ಮನಸ್ಸಾಯ್ತು. ಅಂದರೆ ಚಿಕ್ಕಂದಲ್ಲಿ ಸ್ವಲ್ಪ ಆಟದಿತ್ತು ಹ್ಯಾಬಿಟ್ಟು, ಬಟ್ ಇಷ್ಟೊಂದು ಇರಲಿಲ್ಲ. ಮತ್ತು ನನ್ನ ತಾಯಿ ಒಂದು ದಿವಸ ಸಂತೆಗಾಗಿ ಹೋಗಿದ್ರು ಶಿರಮಪೇಟೆಗೆ. ನಾನು ಅವ್ರು ಬರುವ ಮೊದಲು ಒಂದು ಪೆನ್ಸಿಲ್ ತಗೊಂಡು ಚಿತ್ರ ಮಾಡಿಟ್ಟಿದ್ದೆ, ಚಿತ್ರ ಮಾಡಿಟ್ಟು ಅವ್ರು ತೋರಿಸಿದೆ ಅವರಿಗೆ. ಜಸ್ಟ್ ನಾನು ಪ್ಲಾನ್ ಏನು ಮಾಡಿದ್ರೆ, ನಾನು ಕೂಡ ಸ್ವಲ್ಪ 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 ಕಟ್ ಕಟ್ ಒಂದು 10 ಸೆಕೆಂಡ್ ಆ ಥರ ವೀಡಿಯೋ ಮಾಡಿಸ್ಕೊಂಡು, ನಾನು ತಂಗಿ ಹತ್ತಿರ ಮೊಬೈಲ್ ಹೇಗಾದರೂ ಉಂಟಲ್ಲ ಆ ಮೊಬೈಲಲ್ಲಿ ವೀಡಿಯೋ ಮಾಡಿಸ್ಕೊಂಡು ಇಟ್ಟಿಕೊಂಡಿದ್ದೆ. ಮತ್ತು ನನ್ನ ತಾಯಿಗೆ ತೋರಿಸಿದೆ ಅದು ಚಿತ್ರ. ಅವರು ಅಂದರೆ ಅಲ್ಲಿ ಅವ್ರು ಗುರ್ತೆ ಹಿಡಿತಾರೆ ಇಲ್ವ ನೋಡುವ ಅಂತ ಅವ್ರು ನೋಡಿ ಗುರ್ತು ಹಿಡಿದ್ರು. ಇದು ಯಾರು ಅಂತ ಕೇಳಿದಾಗ ಹೇಳಿದ್ರು ಅವರು ಇದು ನಾನೇ ಅಂತ ಹೇಳಿದ್ರು. ಆಗ ನನಗೆ ಸ್ವಲ್ಪ ನಗು ಬಂತು, ಮತ್ತು ಖುಷಿ ಕೂಡ ಆಯ್ತು. ಅಂದರೆ ಇವ್ರು ಗುರ್ತೆ ಇಡ್ತಾರಲ್ಲ, ಅದು ಸ್ವಲ್ಪ ಶೇಪ್ ಬರ್ತಾ ಇದೆ ಅಂತ ಅನಿಸ್ತದೆ. ಮತ್ತೆ ಮಾಡಿದೆ ಅದನ್ನು. ಅದನ್ನು ಎಂತ ಮಾಡಿದ್ರೆ, ನಾನು ಸ್ವಲ್ಪ ಒಂದು ಒಳ್ಳೆ ಸಾಂಗ್ ಹಾಕಿ ನಾನು ಫೇಸ್ಬುಕ್ಕಿಗೆ, ಯೂಟ್ಯೂಬ್ಗೆ, ಇನ್ಸ್ಟಾಗ್ರಾಮ್ಗೆ ಎಲ್ಲ ಹಾಕಿಬಿಟ್ಟೆ. ಅವಾಗ ಎಲ್ಲ ಜನಗಳೆಲ್ಲ ಕಮೆಂಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು, ಶೇರ್ ಮಾಡಿದ್ರು. ಮತ್ತೆ ನನಗೆ ವಾಟ್ಸಪ್ಪಲ್ಲಿ ನನಗೆ ಪುನಃ ಇದು ಮಾಡ್ತಿದ್ರು ರಿಪೀಟ್ ಆಗಿ. ಆಗ ನನಗೆ ತುಂಬ ಖುಷಿ ಆಯ್ತು, ಓ ಇಷ್ಟೊಂದು ಚಂದ ಅಂದರೆ ಎಲ್ಲರಿಗೂ ಇಷ್ಟ ಆಗ್ತಾ ಉಂಟಂತ. ಮತ್ತು ಅದೇ ಥರ ನೋಡುವ, ಇದೇ ಥರ ಒಂದು ವಾರಕ್ಕೊಂದು 2 ವೀಡಿಯೋ ಯೂಟ್ಯೂಬ್ ಚಾನಲಲ್ಲಿ ಬಿಡಿಸುವ ಅಂತ ನಾನೇ ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿಕೊಂಡು ಗಣೇಶ್ ಪಂಚಮರ ಆರ್ಟ್ಸ್ ಅಂತ ಆ ಚಾನಲಿಗೆ ಬಿಡಿಸ್ತಾ ಹೋದೆ ಆರ್ಟ್ಸ್. ಸಣ್ಣ ಮಗು ಇರುವಾಗ 6ನೇ ತರಗತಿ ತನಕ ಶಾಲೆಗೆ ಹೋದೆ. ಆಮೇಲೆ ನನಗೆ ಕಂಟಿನ್ಯೂ ಮಾಡಲಿಕ್ಕೆ ಆಗಲಿಲ್ಲ, ತುಂಬ ಹುಷಾರಿರಲಿಲ್ಲ, ಆಪರೇಷನ್ ಎಲ್ಲ ಆಗಿತ್ತು. ಹಾಗಾಗಿ ಮನೆಯಲ್ಲೇ ಇರಬೇಕಾಯಿತು.
ಮತ್ತೆ ನನ್ನ ಅಣ್ಣನ ನೋಡಿ ನನಗೆ ಇನ್ಸ್ಪಿರೇಷನ್ ಆಗಿದ್ದು. ಮೊದಲು ಕಾರ್ಟೂನ್ ಡ್ರಾಯಿಂಗ್ಸ್ ಎಲ್ಲ ಮಾಡ್ತಿದ್ದೆ, ಆಮೇಲೆ ನನ್ನ ಅಣ್ಣ ಡ್ರಾಯಿಂಗ್ಸ್ ಎಲ್ಲ ಮಾಡಿ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಅಪ್ಲೋಡ್ ಮಾಡುವಾಗ ನನಗೂ ಕೂಡ ಆಸೆ ಆಯ್ತು ಅವ್ರ ಥರ ನಾನು ಏನಾದರೂ ಒಂದು ಆರ್ಟ್ ಮಾಡಬೇಕು ಅಂತ. ಹಾಗೆ ನಾನು ಯೂಟ್ಯೂಬಲ್ಲೆಲ್ಲ ಸರ್ಚ್ ಮಾಡಿ ಪೇಪರ್, ನನಗೆ ಕಲರ್ಸ್ ಅಂದರೆ ತುಂಬ ಇಷ್ಟ, ಅಂದರೆ ಕಲರ್ ಪೇಪರ್ಸ್ ಎಲ್ಲ ಆರಿಗಾಮಿ ಎಲ್ಲ ಆ ಥರ ನಾನು ಕೂಡ ನೋಡಿ ನೋಡಿ ಕಲಿತಾ ಕಲಿತಾ ಮತ್ತೆ ಫಿಲ್ಲಿಂಗ್ ಆರ್ಟ್ ಅಂತ ಸಿಕ್ತು ನನಗೆ, ಅದು ಕೂಡ ತುಂಬ ಇಷ್ಟ ಆಯಿತು. ಈ ಆರ್ಟ್ ನಾನು ಹೇಗಾದರೂ ಕಲಿಬೇಕಂತ ಯೂಟ್ಯೂಬಿಂದ ನೋಡಿ ಎಲ್ಲ ಕಲಿತು ನಾನು ಕೂಡ ಈಗ ಗೊಂಬೆ ಎಲ್ಲ ಮಾಡ್ತೇನೆ. ಹಾಗೆ ನನ್ನ ಜರ್ನಿ ಸ್ಟಾರ್ಟ್ ಆಯಿತು. ನಾನು ಆರ್ಟ್ ಎಲ್ಲ ಸ್ಟಾರ್ಟ್ ಮಾಡಿದ್ಮೇಲೆ ಒಂದು 9 ದಿನ ತಿಂಗಳ ತನಕ ನಾನು ಹಾಗೆ ವಿಡಿಯೋ ಆಗ್ತಾ ಹೋಗಿದ್ದೆ ಯೂಟ್ಯೂಬ್ಗೆ. ಹಾಗದು ಅಂದರೆ ಸ್ವಲ್ಪ 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 ವೈರಲ್ ಆಗ್ತಾ ಹೋಗ್ತು ಒಂದೊಂದು ವಿಡಿಯೋ. ಮತ್ತೆ ಮನೆಗೆ ದೊಡ್ಡ ದೊಡ್ಡ ಗೆಸ್ಟ್ಗಳೆಲ್ಲ ಬರಲಿಕ್ಕೆ ಸ್ಟಾರ್ಟ್ ಮಾಡಿದ್ರು, ಆ ಚಾನಲ್ನ ಅವರು ಇಂಟರ್ವ್ಯೂ ಮಾಡಲಿಕ್ಕೆ ಬಂದರು. ಫಸ್ಟ್ ಬಂದದ್ದು ಇವರು ನಮ್ಮ ಕುಡ್ಲ ಚಾನಲ್ ಪ್ರಮೋದ್ ಕುಮಾರ್ ಅಂತ ಅವ್ರು ನನ್ನ ಹುಡುಗಿ ಬಂದು ಬಂದರು. ಮತ್ತೆ ಅವ್ರ ಮುಖಾಂತರ ನನಗೆ ಇದು ನಾನು ಹೇಳಿದ್ದೆ ಅವರ ಇಂಟರ್ವ್ಯೂಲ್ಲಿ, ಧರ್ಮಸ್ಥಳ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರಿಗೆ ಪೋರ್ಟ್ರೇಟ್ ಮಾಡಿಕೊಡ್ಬೇಕಂತ ಆಸೆ ಇದೆ ಅಂತ. ಮತ್ತೆ ಅದನ್ನು ನಮ್ಮ ಇದು ಕರ್ಕಳ ಕುಳಲ ಸಂಘದ ಅವರ ಮುಖಾಂತರ ಹೋಗಿ ಅವರು ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರಿಗೆ ಆ ಡ್ರಾಯಿಂಗ್ ಅನ್ನು ಕೊಟ್ಟೆ. ಅವ್ರಿಗೆ ಭಾರಿ ಖುಷಿ ಆಯ್ತು. ಅಲ್ಲೆಲ್ಲ ನೋಡಿ ತುಂಬಾ ಜನರು ಅಪ್ರಿಷಿಯೇಟ್ ಮಾಡಿದ್ರು, ತುಂಬಾ ಚೆನ್ನಾಗಿ ಮಾಡ್ತೀಯಾ ಅಂತ. ನಿಜವಾಗಿ ನನಗೆ ಹೇಗೆ ಮಾಡೋದಂತ ಗೊತ್ತಿರಲಿಲ್ಲ, ಜಸ್ಟ್ ಒಂದು ಪೆನ್ಸಿಲ್ ತಗೊಂಡು ಜಸ್ಟ್ ಒಂದು ನಾರ್ಮಲ್ ಪೇಪರ್ ಅಷ್ಟೇ. ನಾನೇ ಮತ್ತೆ ಯೂಟ್ಯೂಬ್ ನೋಡ್ಕೊಂಡು ನೋಡ್ಕೊಂಡು ಈಗ ಸ್ವಲ್ಪ ಎಲ್ಲ ಕಲಿತಿದ್ದೇನೆ, ಕಲಿತಾ ಇದ್ದೇನೆ. ಅಕ್ರಿಲಿಕ್, ಪೇಪರ್, ಇದು ವಾಟರ್ ಕಲರ್, ಆಯಿಲ್ ಪೇಂಟಿಂಗ್, ಸಾಫ್ಟ್ ಪೇಸ್ಟಲ್ಸ್, ಈ ಥರ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಕಲಿತಾ ಇದ್ದೇನೆ. ಎಲ್ಲ ರಿಯಲಿಸ್ಟಿಕ್ ಆಗಿ ಬಿಡಿಸ್ಬೇಕಂತ ತುಂಬ ಆಸೆ ನನಗೆ. ಮತ್ತೆ ಈ ಆರ್ಟ್ ಸ್ಟಾರ್ಟ್ ಮಾಡಿದ್ರೆ ತುಂಬಾ ಜನ ಒಳ್ಳೆ ಒಳ್ಳೆ ಜನಗಳು ಪರಿಚಯ ಆದರು. ಮತ್ತೆ ತುಂಬಾ ಜನರಿಗೆ ನಾನು ಡ್ರಾಯಿಂಗ್ಸ್ ಅನ್ನು ಕೊಟ್ಟೆ. ಸುನಿಲ್ ವಿ ಕುಮಾರ್, ಮತ್ತೆ ಲಾಲಾಜಿ ಅರ್ಮೆಂಡನ್, ಮತ್ತೆ ಪ್ರಕಾಶ್ ಶೆಟ್ಟಿ ಕೂಳೂರು, ಮತ್ತೆ ಡಿಸಿ ಜಗದೀಶ್ ಇದ್ರಲ್ಲ ಅವರಿಗೆ ಕೊಟ್ಟಿದ್ದೆ. ಅವ್ರ ಫೇಸ್ಬುಕ್ ಅಲ್ಲಿ ಶೇರ್ ಮಾಡಿದ್ರೆ ಅದನ್ನೆಲ್ಲ ಪೋಸ್ಟ್ ಅನ್ನು ಅವರಿಗೆ ಕಳಿಸಿದ್ದೆ ನಾನು. ಮತ್ತೆ ತುಂಬಾ ಜನ ಗಣ್ಯ ವ್ಯಕ್ತಿಗಳಿಗೆ ಕೊಟ್ಟಿದ್ದೇನೆ ಸರ್ ನಾನು ಫೋಟೋಸ್ ಎಲ್ಲ, ಅವರಿಗೆಲ್ಲ ತುಂಬಾ ಖುಷಿಯಾಗಿದೆ ನನ್ನ ಫೋಟೋಸ್ ಎಲ್ಲ ನೋಡಿ. ನಾನು ಅಕ್ರಿಲಿಕ್ ಅಂದ್ರೆ ಫಸ್ಟ್ ಪೆನ್ಸಿಲ್ ಅಲ್ಲಿ ಮಾಡ್ತಾ ಇದ್ದೆ, ನನಗೇನು ಗೊತ್ತಿರ್ಲಿಲ್ಲಲ್ಲ. ಮತ್ತೆ ಪೆನ್ಸಿಲ್ ಇರುವುದಕ್ಕಿಂತ ಸ್ವಲ್ಪ ಅಪ್ಗ್ರೇಡ್ ಆಗ್ಬೋ, ಕಲಿವ ಕಲಿದಿದ್ರೆ ಏನು ಸುಮ್ಮನೆ ಇರಬೇಕು, ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲದ ಹಾಗೆ ಇರಬೇಕು, ಪ್ರಯತ್ನ ಪಟ್ಟರೆ ಮಾತ್ರ ಗೊತ್ತಾಗುದಿಲ್ಲ. ಅದಕ್ಕಾಗಿ ಎಲ್ಲ ಕಲಿತಾ ಇದ್ದೇನೆ. ಅಂದ್ರೆ ಸ್ವಲ್ಪ ಅಷ್ಟೊಂದು ಪರ್ಫೆಕ್ಟ್ ಇಲ್ಲ, ಬಟ್ ಓಕೆ ಸಾಧನ ಮಾಡ್ತಾ ಇದ್ದೇನೆ. ನನಗೆ ಏನು ಗೊತ್ತಿಲ್ಲ ಅಷ್ಟು ಪರ್ಫೆಕ್ಟ್ ಆಗ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಫಸ್ಟ್ ನಾನೆಲ್ಲ ಯೂಟ್ಯೂಬ್ ಇಂದಾನೆ ನೋಡಿ ಕಾಪಿ ಮಾಡ್ತಾ ಇದ್ದೆ. ಈಗೀಗ ನಾನು ಕೂಡ ಅಂದ್ರೆ ಗೂಗಲ್ ಅಲ್ಲಿ ಯಾವ್ದಾದ್ರು ಒಂದು ಇಮೇಜ್ ನ ಡೌನ್ಲೋಡ್ ಮಾಡ್ಕೊಂಡು ನಾನೇ ಸ್ವಲ್ಪ ಅಂದಾಜಿ ಮಾಡ್ತೇನೆ, ಇದಕ್ಕೆ ಎಷ್ಟು ಸ್ಟ್ರಿಪ್ಸ್ ಯೂಸ್ ಮಾಡ್ಬೇಕು, ಯಾವ ಯಾವ ಕಲರ್ ಬೇಕಾಗುತ್ತೆ ಅಂತ ರೆಡಿ ಮಾಡಿಕೊಂಡು ಆಮೇಲೆ ನಾನೇ ಅಂದಾಜಿಗೆ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಶೇಪ್ ಅಲ್ಲಿ ಎಲ್ಲ ಮಾಡ್ತೇನೆ. ಅಂದ್ರೆ ಕೈ ಕಾಲು ಎಲ್ಲ ಸಿಂಗಲ್ ರೆಡಿಮೇಡ್ ಸ್ಟ್ರಿಪ್ಸ್ ಸಿಗುತ್ತೆ, ಒಂದು ತಲೆಗೆ ಒಂದು 6 ಸ್ಟ್ರಿಪ್ಸ್ ಬೇಕಾಗುತ್ತೆ ಅದು, ಮತ್ತೆ ಬಾಡಿ ಶೇಪ್ಗೆ ಒಂದು 8 ಸ್ಟ್ರಿಪ್ಸ್ ಆಗಿ ಡಿವೈಡ್ ಮಾಡಿ ನಾನೇ ಮಾಡ್ತೇನೆ ಗೊಂಬೆ ಎಲ್ಲ, ಅದಕ್ಕೆ ಟೂಲ್ಸ್ ಎಲ್ಲ ಸಿಗುತ್ತೆ. ನಾನು ಅದೇ ದಾರಿಯಲ್ಲಿ ಒಂದು ದಿವಸ ನಾನು ಹೋಗಿದ್ದೆ ಪೇಟೆಯಿಂದ, ಅಂದ್ರೆ ಸ್ವಲ್ಪ ಅಲ್ಲಿ ಮೇಲೆ ತನಕ ಗಾಡಿಯಲ್ಲಿ ಈಗ ಸ್ವಲ್ಪ ತಿರ್ಕಾಡಿಕೊಂಡು ಬರುವಂತ. ಆಗ ನನಗೆ ತನುಶ್ರೀ ಪಿತ್ರೋಡಿ, ಯೋಗರತ್ನ ತನುಶ್ರೀ ಪಿತ್ರೋಡಿ ಇದ್ದಾರಲ್ಲ, ಅವರು ತುಂಬಾ ವಿಶ್ವದಾಖಲೆಲ್ಲ ಮಾಡಿದ್ದಾರೆ, ಅವರು ಸಿಕ್ಕಿದ್ರು ನನಗೆ, ಅವ್ರ ತಂದೆ ಸಿಕ್ಕಿದ್ರು. ಆಗ ಅವರು ನನ್ನ ಹತ್ರ ಮಾತಾಡಿದ್ರು, ಹೀಗೆ ನನ್ನ ಬಗ್ಗೆ ಹೇಳಿದ್ರು ನಿಮ್ಮ ಆರ್ಟ್ಸ್ ಎಲ್ಲ ಚೆನ್ನಾಗಿರ್ತದೆ ಅಂತ. ನಾನು ಕೂಡ ಅವರ ಸಾಧನೆ ನೋಡಿದ್ದೆ, ತನುಶ್ರೀ ಅವರ ಸಾಧನೆ ಎಲ್ಲ ನೋಡಿದ್ದೆ, ನಾನು ಕೂಡ ಹೇಳಿದ್ದೆ. ಮತ್ತೆ ನಿಮ್ಮ ಮನೆಗೆ ಬರ್ತೇನೆ ಅಂತ ಮನೆಗೆ ಬಂದರು. ಮನೆಗೆ ಬಂದ್ಮೇಲೆ ನಾನು ನೋಡಿದ್ದೆ ನನ್ನ ಆರ್ಟ್ಸ್ ಎಲ್ಲ ನೋಡಿದ್ದು, ನಾನು ಒಂದು ಆರ್ಟ್ ಮಾಡಿಕೊಟ್ಟಿದ್ದೆ ತನುಶ್ರೀ ಪಿತ್ರೆಯವರಿಗೆ, ಅವರಿಗೆ ಕೂಡ ತುಂಬ ಖುಷಿಯಾಗಿತ್ತು. ನನ್ನ ಆರ್ಟ್ಸ್ ಎಲ್ಲ ನೋಡಿ ಅವ್ರು ಹೇಳಿದ್ರು ನಾವು ಇದನ್ನು ಒಮ್ಮೆ ಎಕ್ಸಿಬಿಷನ್ ಇಡುವ ಅಂತ ಹೇಳಿದ್ರು. ನಿಜವಾಗಿ ಹೇಳ್ಬೇಕಂದ್ರೆ ನಾವು ಎಕ್ಸಿಬಿಷನ್ ಪ್ಲಾನೇ ಇರಲಿಲ್ಲ, ಅಂದ್ರೆ ನಮ್ಗೇನು ಗೊತ್ತಿಲ್ಲಲ್ಲ, ನಾವು ಜಸ್ಟ್ ಒಂದು ಮಾಡುವ ಕೆಲಸ ಹೇಳಿದ್ರು ಟೈಮ್ ಪಾಸ್ ಆಗ್ತದೆ ಅಂತ ಮಾಡ್ಕೊಂಡು ಹೋಗಿ. ಅವ್ರು ಎಕ್ಸಿಬಿಷನ್ ಇಡುವ ಅಂದ್ರೆ ಸ್ವಲ್ಪ ಹೆದರಿಕೆ ಕೂಡ ಆಗ್ತಿತ್ತು. ಆದ್ರೂ ಅವ್ರು ಹೇಳಿದ್ರಲ್ಲ, ಅವರು ಅವರ ಸಪೋರ್ಟ್ ಇಂದ ಸ್ಪಾನ್ಸರ್ಶಿಪ್ ಇಂದ ಸಂಧ್ಯೋದಯ ಪಿತ್ರೋಡೆ ಅಂತ ಒಂದು ಇದು ಮಾಡಿ, ಅದು ಮಾಡಿ ಅವರು ಅವ್ರ ಮುಖಾಂತರ ನಾವು ಮಾಡಿದ್ವಿ ಸರ್ ಎಕ್ಸಿಬಿಷನ್. ಒಳ್ಳೆ ರೆಸ್ಪಾನ್ಸ್ ಬಂತು, ಅಂದ್ರೆ ತುಂಬಾ ಇಂಟರ್ವ್ಯೂ ಎಲ್ಲ ಬಂತು. ಅದು ಎಕ್ಸಿಬಿಷನ್ ಆದ್ಮೇಲೆ ತುಂಬಾ ನನ್ನ ಹೆಸರು ಒಂದು 10% ಇದ್ದದ್ದು ಒಂದು 80% ತನಕ ಇನ್ನು ಸ್ಪ್ರೆಡ್ ಡ್ರ್ಯಾಗ್ ಆಯ್ತದ್ದು.
ನನಗೆ ಅಷ್ಟನ್ನು ಸ್ವಲ್ಪ ಇನ್ನು ಜನಗಳು ಒಳ್ಳೆ ಒಳ್ಳೆ ಜನಗಳು ಸಿಕ್ಕಿದ್ರು, ಅಂದ್ರೆ ಒಂದು ಇನ್ನು ಒಳ್ಳೆ ಒಳ್ಳೆ ವ್ಯಕ್ತಿಗಳು ನನಗೆ ಪರಿಚಯ ಮಾಡಿ ಆಗ್ತಾ ಹೋದ್ರು. ಈಗ 41 ಸನ್ಮಾನ ಆಗಿದೆ ಸರ್ ಈಶ್ವರ್ಗೆ, 41 ಸನ್ಮಾನ ಆಗಿದೆ. ಮತ್ತೆ ಉಡುಪಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದೆ 2021ನೇ, ಹೋದ ವರ್ಷ. ಹೋದ ವರ್ಷ ನನಗೆ ಉಡುಪಿ ಜಿಲ್ಲಾ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದೆ. ಮತ್ತೆ ಕಾಪು ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಸನ್ಮಾನ ನನ್ನನ್ನು ಗುರುತು ಸನ್ಮಾನಿಸಿ ಮಾಡಿದ್ದಾರೆ. ಮತ್ತೆ ಉಡುಪಿ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಹೋದ ವರ್ಷ ಸನ್ಮಾನ ಮಾಡಿದ್ದಾರೆ ಸರ್. ಇನ್ನು ಅನೇಕ ಸಂಘ ಸಂಸ್ಥೆಗಳು ಕಡೆಯಿಂದ ಕರೀತಾ ಇದ್ದಾರೆ, ಇನ್ನು ಕರೆದಿದ್ದಾರೆ. ಇನ್ನೂ ಒಂದು ಎರಡು ಕಡೆ ಬಾಕಿ ಇದೆ, ಹೋಗ್ಲಿಕ್ಕೆ ಇದೆ. ಇದೇ ಬರುವ December 25 ಇದೆ, ಇನ್ನು ಇನ್ನು ಎರಡು ಕಡೆ ಇದೆ. ಟ್ರಾವೆಲ್ ನಾನು ಗಾಡಿ ಮಾಡುದು ಸರ್, ಗಾಡಿಯಲ್ಲಿ ಬಿಟ್ಕೊಂಡು ಹೋಗುದು. ಗಾಡಿಯಲ್ಲ ಇಲ್ಲ, ನಾನು ದೂರ ದೂರ ಹೋಗಿಲ್ಲ. ಅಂದ್ರೆ ದೂರ ಯಾರಾದ್ರೂ ಸನ್ಮಾನ ಕರೆದ್ರೆ ಅವರ ಗಾಡಿಯನ್ನು ಕಳಿಸ್ತಾರೆ. ಅಂದ್ರೆ ನನಗೆ ದೂರ ದೂರ ಹೋಗ್ಲಿಕ್ಕೆ ಆಗುದು, ಹೆದರಿಕೆ ಆಗ್ತದೆ. ಅಂದ್ರೆ ಈ ಗಾಡಿ ಬೇರೆ ಗಾಡಿ ಯಾರೋದಿಲ್ಲ, ನಾನು ಹೇಳಿದ್ರು ಹತ್ತಿರ ಹತ್ತಿರ ಸಾಮಾನು ಎಲ್ಲ ತರಲಿಕ್ಕೆ, ಅಂದ್ರೆ ಮನೆಗೆ ಏನಾದ್ರೂ ಬೇಕಿದ ವಸ್ತುಗಳನ್ನು ತರಲಿಕ್ಕೆ ಹೋಗ್ತೀನಿ. ನನಗೆ ನಾನು ಕೂಡ ಆರ್ಕ್ ಸ್ಟಾರ್ಟ್ ಮಾಡಿದ್ಮೇಲೆ ಸುಮಾರು ಒಂದು ಇದುವರೆಗೆ 17 ಸನ್ಮಾನ ಆಗಿದೆ. ನನಗೆ ಮೊನ್ನೆ ಕನ್ನಡ ಕಾಪು ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಮೊನ್ನೆ ಶನಿವಾರ ಕೂಡ ಸನ್ಮಾನ ಆಯಿತು. ನಮ್ಮ ಇಬ್ಬರನ್ನು ತುಂಬಾ ಪ್ರೋತ್ಸಾಹಿಸ್ತಿದ್ದಾರೆ ಎಲ್ಲರೂ, ಹಾಗೆ ಇನ್ನೂ ಖುಷಿ ಆಗ್ತದೆ. ಇನ್ನೂ ಏನಾದರೂ ಮಾಡಬೇಕಂತ ಒಂದು ಇದಿದೆ ಮನಸ್ಸಲ್ಲಿ, ಅಂದ್ರೆ ನಾವು ಇಷ್ಟು ಮಾಡಿದ್ದು ಇನ್ನೂ ಜಾಸ್ತಿ ಮಾಡಬೇಕು, ಸ್ವಲ್ಪ ಜವಾಬ್ದಾರಿ ನಮ್ಮ ಮೇಲೆ ಬಂದಿದೆ ಅಂತ ಒಂದು ನಮಗೆ ಮಾತಾಡ್ತೇವೆ ನಾವು ಆಗಾಗ ಕುತ್ಕೊಂಡು ಮನೆಯಲ್ಲಿ. ಅದೇ ನಾನು ಆಗ ಒಂದು 10 ವರ್ಷಗಳ ಮುಂಚೆ ಫೇಸ್ಬುಕ್ ಕ್ರಿಯೇಟ್ ಮಾಡಿದ್ದೆ ನಾನು. ನಾನು ಏನು ಅಂದ್ರೆ ಏನಿಲ್ಲ, ಜಸ್ಟ್ ಸುಮ್ಮನೆ ಇದ್ದೆ. ಅಂದ್ರೆ ನಾನೇನು ಯಾರಿಗೂ ಅಷ್ಟೊಂದು ಗುರುತೇ ಇರಲಿಲ್ಲ. ನನಗೆ ಒಂದು ಮನಸ್ಸಲ್ಲಿ ಆಸೆ ಇತ್ತು, ಬದುಕಿದ್ರೆ ನಾವು ಕಿಂಗ್ ತರನೇ ಬದುಕಬೇಕಂತ. ಅದಕ್ಕೆ ನಾನು ಕಿಂಗ್ ಗಣೇಶ್ ಅಂತ ಆ ನಂಬಿಕೆಯಲ್ಲೇ ಹಾಕಿದೆ ಸರ್. ಅದಕ್ಕೆ ನಾನು ಹೊರಗಡೆ ಹೋಗುವಾಗ ನನ್ನನ್ನು ಕರೀತಾರೆ ಜನಗಳು ಕೂಡ, ಕಿಂಗ್ ಗಣೇಶ್ ಕಿಂಗ್ ಗಣೇಶ್ ಅಂತ. ನನಗೆ ಅದು ಕೇಳುವಾಗ ತುಂಬಾ ಖುಷಿ ಆಗ್ತದೆ. ಅಂದ್ರೆ ನಾನು ಆ ನಂಬಿಕೆಯಲ್ಲಿ ಇಟ್ಟಿದ್ದು ಕಿಂಗ್ ತರ ಬದುಕಬೇಕಂತ, ಅದೇ ತರ ಆಗ್ತಾ ಉಂಟಂತ ಸ್ವಲ್ಪ ಖುಷಿ ನನಗೆ. ಈಗ ದಾರಿಯಲ್ಲಿ ಕೂಡ ನಾನು ಗಾಡಿಯಲ್ಲಿ ಹೋಗುವಾಗ ಎಲ್ಲ ಕೆಲವರು ಹೇಳ್ತಾರೆ, ಅಲ್ಲಿ ನೋಡು ಕಿಂಗ್ ಗಣೇಶ್ ಹೋಗ್ತಿದ್ದಾನೆ ಅಂತ. ಹಾಗೆ ನನಗೆ ಭಾರಿ ಒಂದು ಖುಷಿ ಅದು ಕೇಳುವಾಗ ಸರ್. ನಾನು ಫಸ್ಟ್ ಗೆ ಧರ್ಮಸ್ಥಳ ವೀರೇಂದ್ರ ಹೆಗ್ಡೆ ಅವ್ರು ಕೊಡ್ಬೇಕಂತ ಆಸೆ ಇತ್ತು, ಕೊಟ್ಟೆ ಆಯ್ತು ಅವರಿಗೆ, ತುಂಬಾ ಖುಷಿ ಪಟ್ಟಿದ್ರು. ಇನ್ನು ಕೆಲವು ಹಿಡಿದೆ, ನಾವು ಈಗಿರೋದಕ್ಕೆ ಸಸ್ಪೆನ್ಸ್ ಆಗ್ತದ ಅಂತ. ಅದು ಆಲ್ರೆಡಿ ರೆಡಿ ಇದೆ, ನಾವು ಸಸ್ಪೆನ್ಸ್ ಆಗಿ ಇಟ್ಟಿದ್ದೆ. ಅದಂದ್ರೆ ಅವ್ರಿಗೇನೆ ಡೈರೆಕ್ಟ್ ಆಗಿ ಸಸ್ಪೆನ್ಸ್ ಸರ್ಪ್ರೈಸ್ ಆಗಿ ಕೊಡುವ ಅಂತ ಹೇಳ್ತಿದ್ದೀನಿ ಸರ್. ಅವ್ರಿಗೆ ಕ್ಲೂ ಕೊಡ್ಬೋದಾ? ಕ್ಲೂ ಅಂದ್ರೆ ಅವರು CM ಆಗಿದ್ರೆ ನಮ್ದು, ಈಗಿಲ್ಲ ಅಂದ್ರೆ ಅವ್ರದ್ದು ಇದು ನಿವೃತ್ತಿ ಆಗಿದ್ದಾರೆ CM ಪದವಿಯಿಂದ, ಅವ್ರಿಗೆ ಕೊಡ್ಬೇಕಂತ ಇದೆ ಸರ್. ಅದೇ ಇದೊಂದು ಇದು ಆಸೆ ಇದೆ, ಬಟ್ ಅದು ಆಗ್ತದ ಇಲ್ಲೋ ಗೊತ್ತಿಲ್ಲ ನನಗೆ. ನರೇಂದ್ರ ಮೋದಿಜಿ ಅವರಿದ್ದಾರಲ್ಲ ನಮ್ಮ ಪ್ರೈಮ್ ಮಿನಿಸ್ಟರ್, ಅವರಿಗೆ ಕೊಡ್ಬೇಕಂತ ಸ್ವಲ್ಪ ಇದೆ ಸರ್ ಮನಸ್ಸಲ್ಲಿ, ಸ್ವಲ್ಪ ಒಂದು ಸೈಡ್ ಅಲ್ಲಿ ನೋಡ್ಬೇಕಲ್ಲ. ನಿಮ್ಮ ಆಟಗಳನ್ನು ಅಥವಾ ನಿಮ್ಮ ನಿಮ್ಮ ಗೊಂಬೆಗಳನ್ನು ಯಾರು ಕೂಡ ಪರ್ಚೇಸ್ ಮಾಡ್ತೇನೆ ಅಂತ ಹೇಳ್ಕೊಂಡು ಎದುರು ಬಂದವರು ಯಾರಿದ್ರು? ಇದ್ದಾರೆ ಸರ್, ಇದ್ದಾರೆ ಮನೆಯಲ್ಲಿ ಬರ್ತಾರಲ್ಲ ಗೆಸ್ಟ್ಗಳು, ತಗೊಂಡು ಹೋಗ್ತಾರೆ. ಮತ್ತೆ ಅದೇ ನಮ್ದು ಫಸ್ಟ್ ಎಕ್ಸಿಬಿಷನ್ ಆಯ್ತು, ಅಲ್ಲೆಲ್ಲ ಸೇಲ್ ಆಗಿತ್ತು, ನಮ್ದು ಸೇಲ್ ಆಗಿತ್ತು. ಈಗ ಈ ನಿಮ್ದು ಎಕ್ಸಿಬಿಷನ್ ಸದ್ಯಕ್ಕೆ ಇದೆ, ಒಬ್ಬರು ಎದುರು ಬಂದಿದ್ದಾರೆ ಒಂದು ಸಂಸ್ಥೆ, ಅವ್ರು ಹೇಳಿದ್ದಾರೆ ನಾವು ಮಾಡುವ ಖಂಡಿತ ಅಂತ. ಅದನ್ನು ಬರುವ ತಿಂಗಳೇ ಡೇಟ್ ಫಿಕ್ಸ್ ಆಗ್ಬೇಕು ಇನ್ನಷ್ಟೇ, ಎಲ್ಲ ರೆಡಿ ಆಗ್ತಾ ಇದೆ, ಅದಕ್ಕೆ ಪ್ಲಾನ್ ಆಗ್ತದೆ. ದೊಡ್ಡ ಮಟ್ಟದಲ್ಲಿ ಇದೆ ಬರುವ ತಿಂಗಳು ಎಕ್ಸಿಬಿಷನ್ ಉಡುಪಿಯಲ್ಲಿ. ಹೊಸ ವರ್ಷಕ್ಕೆ ಹೊಸತ್ತಾಗಿ. ಹೌದೌದೌದು, ನಾವು ಜೀವನದಲ್ಲಿ ಹೆದರ್ಬೇಕಾಗಿಲ್ಲ. ಕೆಲವೊಮ್ಮೆ ಅಂದ್ರೆ ಕಷ್ಟಗಳು ಎಲ್ಲರಿಗೂ ಬರ್ತದೆ, ಕಷ್ಟಗಳಿಲ್ಲದವ್ರು ಯಾರು ಇಲ್ಲ. ಅಂದ್ರೆ ಈಗ ನಾವು ಏನು ಮಾಡಿದ್ರು ಕೂಡ ಕೆಲವೊಮ್ಮೆ ಮನಸ್ಸಿಗೆ ಬೇಜಾರು ಬರ್ತದೆ. ಅಂದ್ರೆ ನಾವೇನು ನಾವು ಅಂದ್ರೆ ಸುಮ್ಮನೆ ಸ್ವಲ್ಪ ದಿಕ್ಕುಪ್ಸೆ ಜೀವನದಲ್ಲಿ, ಫೀಲಿಂಗ್ ಎಲೋನ್ ಅಂತ ಹೇಳ್ತಲ್ಲ, ಆತರ ಬರ್ತದೆ. ನಾವು ಆಗ ಚಿಂತಿಸ್ಬೇಕಾಗಿಲ್ಲ, ಆಗ ನಾವು ನಮಗಿಂತ ಕೆಳಗಿರ್ತಾರಲ್ಲ ಅಂತವ್ರು ನೆನೆಸ್ಕೊಳ್ಬೇಕು. ಮತ್ತೆ ಇನ್ನು ಕೆಲವರು ಏನು ಮಾಡ್ತಾರೆ ಅಂದ್ರೆ ಈಗ ಇನ್ನೊಬ್ಬನಿಗೆ ಫಾರ್ ಎಕ್ಸಾಂಪಲ್ ಇನ್ನೊಬ್ಬರನ್ನು ನೋಡ್ತಾರೆ, ಅವನ ಆ ಫೀಲ್ಡ್ ಅಲ್ಲಿ ತುಂಬಾ ಚೆನ್ನಾಗಿರೋ ರಾರಾಜಿಸ್ತಿರ್ತಾರೆ, ಅವರನ್ನು ಕಾಪಿ ಮಾಡಲಿಕ್ಕೆ ಹೋಗ್ತಾರೆ. ನಿಜವಾಗಿ ಅವರು ಎಷ್ಟು ಪ್ರಯತ್ನ ಪಟ್ಟು ಅಲ್ಲಿಗೆ ಬಂದಿರ್ತಾರೆ ಗೊತ್ತಿರೋದಿಲ್ಲ ಹೆಚ್ಚಿನವರಿಗೆ. ನಾನು ಕೂಡ ಅವ್ರ ಹಾಗೆ ಆಗ್ಬೇಕಂತ ಅನಿಸ್ತಾರೆ. ನಿಜವಾಗಿ ಅಷ್ಟು ಸುಲಭವಾಗಿ ಯಾರು ಮೇಲೆ ಬರುವುದಿಲ್ಲ. ಇವರು ಒಂದು 4-5 ಸಲ ಪ್ರಯತ್ನ ಮಾಡ್ತಾರೆ ಅವ್ರ ಹಾಗೆ ಆಗ್ಬೇಕಂತ, ಆಗುದಿಲ್ಲ. ಹಾಗೆ ತುಂಬಾ ಇದಾಗ್ತದೆ. ಅಂದ್ರೆ ನಾವು ಯಾರನ್ನು ಕೂಡ ಕಾಪಿ ಮಾಡಿ ಅವರನ್ನು ಹೋಗಿ ಅಂದ್ರೆ ಅವ್ರ ಹಾಗೆ ಆಗ್ಬೇಕಂತ ನಾವು ಇದು ಮಾಡ್ಬಾರ್ದು ಅಂತ ಆಸೆ. ಅಂದ್ರೆ ಅವರಂತೆ
ಅಂದ್ರೆ ಅವ್ರು ತುಂಬಾ ಕಷ್ಟಪಟ್ಟು ಆ ಸ್ಥಾನಕ್ಕೆ ಬಂದಿರ್ತಾರೆ. ನಾವು ಈಗ ನೋಡುವಾಗ ಎನಿಸ್ತೇವೆ, ಓ ಇಷ್ಟು ಚೆನ್ನ ಇವರಿಗೆ ತುಂಬಾ ಒಳ್ಳೆ ಪೊಸಿಷನ್ ಇದ್ದಾರೆ, ನಾನು ಕೂಡ ಇವರಾಗಿ ಮಾಡ್ಬೇಕಂತ ಮಾಡ್ತಾರೆ. ಒಂದು ಅಬ್ಬಬ್ಬ ಅಂದ್ರೆ ಒಂದು 2-3 ತಿಂಗಳ ಪ್ರಯತ್ನ ಮಾಡ್ತಾರೆ, ಮತ್ತೆ ಅವರಿಂದ ಆಗುದಿಲ್ಲ. ಒಂದ್ವೇಳೆ ಆತರ ಪ್ರಯತ್ನ ಪಟ್ಟರು ಕೂಡ ಉಂಟಲ್ಲ ಸರ್, ಇವರ ಸ್ವಂತಿಗೆ ಉಂಟಲ್ಲ, ಸ್ವಂತಿಗೆ ಟ್ಯಾಲೆಂಟ್, ಅವರದ್ದು ಸ್ವಂತಿಗೆ ಸತ್ತೋಗ್ತದೆ ಸರ್. ನಾವೇ ಕೊಂದು ಬಿಡ್ಬೇಕು ಅಂದ್ರೆ, ನಾವೀಗ ಅವರ ಕೊಂದುಕೊಂಡು ಅಂದ್ರೆ ಅವ್ರಿಗೆ ಈಗ ಸ್ವಂತ ಟ್ಯಾಲೆಂಟ್ ಏನಾದ್ರು ಇದ್ರೆ ಅದನ್ನು ಕೊಂದು ನಾವು ಇನ್ನೊಬ್ಬರನ್ನ ಕಾಪಿ ಮಾಡ್ಲಿಕ್ಕೆ ಮಾಡ್ತೇವಲ್ಲ, ಅದು ಅಂದ್ರೆ ಆತರ ಬೇಡ ಅಂತ ನನ್ನ ಸ್ವಂತದ್ದು. ನಮ್ದು ಏನಿದೆ ಅದನ್ನೇ ಪ್ರಯತ್ನ ಪಟ್ಟರೆ ಅಂದ್ರೆ ಬೇಗ ರಿಸಲ್ಟ್ ಬರುದಿಲ್ಲ ಕೆಲವೊಮ್ಮೆ, ಅದು ಸ್ವಲ್ಪ ಲೇಟ್ ಆಗ್ಬೋದು, ಬಟ್ ಬಹಳ ಚೆನ್ನಾಗಿರ್ತದೆ ಬಂದಾಗ ರಿಸಲ್ಟ್ ಆಗ್ತದೆ.